ನಮಸ್ಕಾರ ವೀಕ್ಷಕರೇ, KK2 ನ್ಯೂಸ್ ಗೆ ಸ್ವಾಗತ. ನಾನು ಕಿರಣ್. ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ಪಾಟೀಲ್ ಗಾರ್ಡನ್ ನಲ್ಲಿ ಕರೆದಂತ ಮಾಧ್ಯಮದ ಗೋಷ್ಠಿಗೆ ಪ್ರಿಂಟ್ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಪ್ರಮುಖವಾಗಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಭಾಗವಹಿಸಿರ್ತಕ್ಕಂಥ ನಮ್ಮ ಪ್ರಚಾರ ಸಮಿತಿ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ, ರಾಜ್ಯ ವಕ್ತಾರರಾಗಿರ್ತಕ್ಕಂಥ ಸಂಗಮೇಶ್ ಬಬಲೇಶ್ವರ್ ಅವರೇ, ಕಾಂತಾ ನಾಯ್ಕರವರೇ, ಅರ್ಜುನ್ ರಾಠೋಡ್ ಅವರೇ, V.S. ಪಾಟೀಲ್ ಅವರೇ, ವೀರ್ ಪಟೇಲ್ ಅವರೇ, ನಮ್ಮ ಬ್ಲಾಕಿನ ಎರಡೂ ಈ ಬಬಲೇಶ್ವರ ಕ್ಷೇತ್ರದ ಬ್ಲಾಕಿನ ಇಬ್ಬರು ಅಧ್ಯಕ್ಷರೇ, ಕೊಪ್ಪದ್ರವರೇ, ಇವತ್ತು ಪ್ರಮುಖವಾದಂಥ ವಿಷಯಗಳನ್ನು ತಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ಈ ಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ಬಬಲೇಶ್ವರ ವಿಧಾನಸಭೆ ಇತಿಹಾಸ ಸುಮಾರು 30-40 ವರ್ಷಗಳಿಂದ ಅತ್ಯಂತ ಜನಪರವಾಗಿರ್ತಕ್ಕಂಥ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಪ್ಪಿಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಬಬಲೇಶ್ವರ ಮತಕ್ಷೇತ್ರಕ್ಕೆ ಇದೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಶಬ್ದಶಃ ಗುಂಡಾಗಿರಿ ಇಳಿದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಯಾರು ಮತ ಅವ್ರ ಪರವಾಗಿಲ್ವೋ ಅವ್ರನ್ನೆಲ್ಲ ಫೋನ್ ಕರೆಗಳ ಮುಖಾಂತರ ಬೆದರಿಕೆ ಹೊಡ್ತಕ್ಕಂಥ ಕೆಲಸ ಇವತ್ತು ಮಾಡಿ ಒಂದು ಅರಾಜಕತೆಯನ್ನು ಭಾಗದಲ್ಲಿ ಉಂಟು ಮಾಡಿದ್ದಾರೆ. ಇವತ್ತು ಅನೇಕ ಉದಾಹರಣೆಗಳು, ಇವತ್ತು ಫೋನ್ ಮಾಡಿ ಬೆದರಿಸ್ತಕ್ಕಂಥ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಎದುರಿಗಿವೆ. ಇದು ಪ್ರಜಾಸತ್ತಾತ್ಮಕ ದಾರಿಯಲ್ಲಿ ಚುನಾವಣೆ ಮಾಡಬೇಕು ವಿನಾ ಗುಂಡಾಗಿ ಇವತ್ತು ಬಿಹಾರದ ರೀತಿಯಲ್ಲಿ ಗುಂಡಾಗರ್ದಿಯನ್ನು ಮಾಡಿ ಜನರನ್ನು ಹತೋಟಿಯಲ್ಲಿ ಇಟ್ಕೊಂಡು ಅಂಜಿಸಿ ನಾವು ಮತ ಹಾಕಿಸ್ಕೊಳ್ತೇವೆ ಅಂತಕ್ಕಂಥ ದಿವಸ ಇವತ್ತು ನಾವು ಹೋಗಿದೆ ಅಂತಕ್ಕಂಥದ್ದು ಕೂಡ ಅವರು ಕಲ್ಪನೆ ಮಾಡ್ಕೊಳ್ಬೇಕಾಗ್ತಾ ಇದೆ, ವಿಚಾರ ಮಾಡಬೇಕಾಗ್ತಾ ಇದೆ. ಇವತ್ತು ಈ ಗುಂಡಾಗಿರಿ ಇವತ್ತಿಂದಲ್ಲ, ಅವ್ರದ್ದು ಬಬಲೇಶ್ವರ ಕ್ಷೇತ್ರದ ಏನು BJP ಅಭ್ಯರ್ಥಿ ಗುಂಡಾಗಿರಿ ಇವತ್ತಿಂದಲ್ಲ, ಇದು ಬಹಳ ವರ್ಷದಿಂದ ನಡೆದಿರ್ತಕ್ಕಂಥದ್ದು. ಸುಮಾರು 80ರಿಂದ 90ನೇ ಇಸ್ವಿವರೆಗೆ ತೊರವೆಯಲ್ಲಿ ಒಂದು APMC ಚುನಾವಣೆ ನಡೀತಾ ಇತ್ತು. ನಿಮಗೆ ನೆನಪಿಸ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವಾಗ ಸನ್ಮಾನ್ಯ BM ಪಾಟೀಲ್ ಕೂಡ ನಮ್ಮ ಜೊತೆ ಇದ್ದರು. ಇವತ್ತು ಅಳ್ಳೋಳಿಯವರು ನಮ್ಮ ಜೊತೆ ಇಲ್ಲ, ಅಳ್ಳೋಳಿಯವರು ಅವತ್ತು ನಮ್ಮ ಜೊತೆ ಇದ್ದರು. ಅಳ್ಳೋಳಿ ವಕೀಲರು ಉಸ್ತಾದವ್ರು ನಮ್ಮ ಜೊತೆ ಇಲ್ಲ, ಉಸ್ತಾದವ್ರು ನಮ್ಮ ಜೊತೆ ಇದ್ದರು. ನಾನು ಕೂಡ ಸಭೆಯಲ್ಲಿದ್ದೆ. ಅಂಥ ಸಭೆಯಲ್ಲಿ ಇದೆ ಇವತ್ತೇನು BJP ಅಭ್ಯರ್ಥಿ ಆಗಿರ್ತಕ್ಕಂಥ ಏನು BJP ಅಭ್ಯರ್ಥಿ ಬಬಲೇಶ್ವರದ ಅಭ್ಯರ್ಥಿ ಅವಾಗ ಗುಂಡು ಹಾರಿಸಿ ಏನು ಹೆಸರೇ ವಿಜುಗೌಡ ಪಾಟೀಲ್ ಅವತ್ತು ಗುಂಡು ಹಾರಿಸಿ ಆ APMC ಚುನಾವಣೆಯಲ್ಲಿ ಎಲ್ಲ ನಾಯಕರು ಇದ್ದ ಸಂದರ್ಭದಲ್ಲಿ, ನಾನು ಇವತ್ತಿಂದಲ್ಲ ಆ ಕಾಲದಲ್ಲಿ ಹೇಳ್ತಾ ಇದ್ದೇನೆ, ಆ ನಮ್ಮೆಲ್ಲ ನಾಯಕರು ಜೀವಂತಿದ್ದಂಥ ಕಾಲದಲ್ಲಿ ಗುಂಡು ಹಾರಿಸಿ ಜನರಿಗೆ ಬೆದರಿಸ್ತಕ್ಕಂಥ ಕೆಲಸ ಅವಾಗಿನಿಂದಲೇ ಪ್ರಾರಂಭ ಮಾಡಿದ್ದಾರೆ. ಇವತ್ತಿಗೂ ಕೂಡ ಗುಂಡು ಹಾರಿಸ್ತಕ್ಕಂಥ ಸಂಸ್ಕೃತಿ ಮುಂದುವರೆದಿದೆ. ಇವತ್ತು ಜನರ ಅಂಜಿಸ್ತಕ್ಕಂಥದ್ದು, ಜನರು ಬೆದರಿಸ್ತಕ್ಕಂಥದ್ದು, ಜನರನ್ನ ಹತೋಟಿಯಲ್ಲಿರ್ತಕ್ಕಂಥದ್ದು, ಇವತ್ತು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತಕ್ಕಂಥ ಅನೇಕ ಏನು ಜನವಿರೋಧಿ ಆಗಿರ್ತಕ್ಕಂಥ ಕೃತ್ಯಗಳದಾವ, ಆ ಕೃತ್ಯವನ್ನು ಕೂಡ ಇವತ್ತಿಗೂ ಕೂಡ BJP ಅಭ್ಯರ್ಥಿ ಶ್ರೀ ವಿಜಯಗೌಡ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಇದು BJP ಅವರ ಸಂಸ್ಕೃತಿ ಈಗ ಬಬಲೇಶ್ವರ ಸೀಮಿತ ಇಲ್ಲ, ಇಡೀ ರಾಜ್ಯದಲ್ಲಿನೇ ಇವತ್ತು ಗುಂಡಾಗಿರಿಯ ಮುಖಾಂತರನೇ ನಾವು ಅಧಿಕಾರಕ್ಕೆ ತರಬೇಕು, ಹೆದರಿಸಿ ಬೆದರಿಸಿ ಮತ ಹಾಕಿಸ್ಕೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವರು ವಿಚಾರವನ್ನು ಇಟ್ಕೊಂಡಿದ್ದಾರೆ. ಇವತ್ತು ನೀವು ನೋಡಬೇಕು, ಇವತ್ತು ಏನು ನಮ್ಮ ಪ್ರಿಯಾಂಕರಿಗೆ ಅವರು ಏನು ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಮಣಿಕಂಠ ರಾಠೋಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಚುನಾವಣೆ ಸಂದರ್ಭದಲ್ಲಿ ಪಿಸ್ತೂಲನ್ನು ತೋರಿಸ್ತಕ್ಕಂಥದ್ದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ಇವತ್ತು ಪ್ರಸಾರ ಮಾಡಿದ್ದೀರಿ ತಾವೇ ಮಾಧ್ಯಮದವರು. ಇವತ್ತು ಅದರ ಮೇಲೆ 36 ವರ್ಷ ಏನೋ ಹೇಳ್ತಾ ಇದ್ದಾರೆ ಅವರಿಗೆ. ಇವತ್ತು 46-60 ಕೇಸ್ಗಳು, ಇವತ್ತು ಕ್ರಿಮಿನಲ್ ಕೇಸ್ಗಳು ಅವ್ನ ಪೆಂಡಿಂಗ್ ಇವೆ. ಇವತ್ತು ಕೋರ್ಟ್ನಲ್ಲಿ ಕೂಡ ಬೇಲ್ ತೆಗೆದುಕೊಂಡು ಇವತ್ತು ಹೊರಗೆ ಬಂದು ಚುನಾವಣೆ ಎದುರಿಸ್ತಾ ಇದ್ದಾನೆ. ಅವ ಕೇವಲ ಪಿಸ್ತೂಲ್ ತೋರಿಸಿರ್ಬೋದು, ಆದರೆ ಇಲ್ಲಿಯ ಅಭ್ಯರ್ಥಿ ವಿಜಯಗೌಡ ಪಾಟೀಲ್ ಅವರು ಗುಂಡು ಹಾರಿಸಿ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಇಡೀ ರಾಜ್ಯಾದ್ಯಂತ ಕೂಡ ಇದು ಆಗಿದೆ. ನನ್ನ ವಿನಂತಿ ಇಷ್ಟೇ, ಇದಕ್ಕೆ ಜನ ಯಾರು ಕೂಡ ಕಣ್ಣು ಮೊಸಳೆ ಕಣ್ಣೀರಿಗೆ ಬಲಿಯಾಗಬಾರದು. ಮೊಸಳೆ ಕಣ್ಣೀರು ಅಂತಂದ್ರೆ ಏನು? ಮೊಸಳೆ ಒಬ್ಬ ಜೀವಂತ ವ್ಯಕ್ತಿಯನ್ನು ನುಂಗಿದಾಗ, ಜೀವಂತ ಪ್ರಾಣಿಯನ್ನು ನುಂಗಿದಾಗ ಅದನ್ನು ಅರಗಿಸಿಕೊಂಡು ಸಂತೋಷ ಪಡಲಿಕ್ಕೆ ಆ ಕಣ್ಣೀರು ಹಾಕ್ತಾ ಇದೆ. ಅಂಥ ಮೊಸಳೆ ಕಣ್ಣೀರನ್ನು ಇವತ್ತು ವಿಜಯಗೌಡ ಪಾಟೀಲ್ರವರು ತಮ್ಮ ಇಡೀ ಬಬಲೇಶ್ವರ ಮತಕ್ಷೇತ್ರದಾದ್ಯಂತ ಮಾಡ್ತಾ ಇದ್ದಾರೆ. ಇಂಥ ಮೊಸಳೆ ಕಣ್ಣೀರಿಗೆ ಯಾರೂ ಕೂಡ ಬಲಿಯಾಗಬಾರ್ದು. ಬಲಿಯಾಗಿ ಇವತ್ತು ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ, ಶಾಂತ ರೀತಿಯಾಗಿರ್ತಕ್ಕಂಥ ಚುನಾವಣೆ ನಡೆಯೋದು, ಒಳ್ಳೆಯ ಉತ್ತಮ ಆಡಳಿತ ನಡೀತಕ್ಕಂಥದ್ದು, ಜನಪರವಾಗಿರ್ತಕ್ಕಂಥ ವಿಚಾರಗಳನ್ನು ಬಿಂಬಿಸ್ತಕ್ಕಂಥ ಏನು ಇವತ್ತು ವ್ಯವಸ್ಥೆ ಇದೆ, ಇದು ಹಾಳಾಗಬಾರ್ದು ಆ ಭಾಗದಲ್ಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತ ಮಾಡಿ ಇವತ್ತು ಮುಂದುವರಿದು ನಮ್ಮ ರಾಜ್ಯ ಪ್ರಚಾರ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಗಮೇಶ್ ಬಬಲೇಶ್ವರ್ ಅವರು ತಮ್ಮನ್ನು ಉದ್ದೇಶಿಸಿ ಗೋಷ್ಠಿಯನ್ನು ಮುಂದುವರಿಸಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಗೌರವಾನ್ವಿತ ಪ್ರತಿನಿಧಿಗಳೇ, ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಮೊಸಳೆ ಕಣ್ಣೀರು ವರ್ಸಸ್ ಅಭಿವೃದ್ಧಿ, ಮೊಸಳೆ ಕಣ್ಣೀರು ವರ್ಸಸ್ ಅಭಿವೃದ್ಧಿಯ ನಡುವೆ ಇವತ್ತು ಸ್ಪರ್ಧೆ ನಡೆದಿದೆ. ನಿಮಗೆಲ್ಲ ಗೊತ್ತಿರಬಹುದು, ಈ ಬರದ ನಾಡು ಬಂಗಾರದ ನಾಡನ್ನಾಗಿ ಮಾಡಿದವರು ಡಾಕ್ಟರ್ ಎಂ.ಬಿ. ಪಾಟೀಲ್ರು. ಇಡೀ ವಿಜಯಪುರ ಜಿಲ್ಲೆಗೆ ಹಿಂದೆ ಹೆಣ್ಣು ಕೊಡಬೇಕಾದ್ರೆ ಭಾಳ ಜನ ಆಲೋಚನೆ ಮಾಡ್ತಾ ಇದ್ರು, ಏನಪ್ಪ ಅಲ್ಲಿ 15 ದಿನಕ್ಕೆ ಒಂದು ಸಾರಿ ಕುಡಿಯೋ ನೀರು ಬರ್ತದೆ, ಅಲ್ಲೆಲ್ಲ ಬರ ಇದೆ, ಪಂಚ ನದಿಗಳ ಬೀಡಾದರೂ ಇದು ಬರದ ನಾಡು ಅನ್ನೋ ಹಣೆಪಟ್ಟಿಯನ್ನು ಅಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅಲ್ಲಿ ಹೆಣ್ಣು ಕೊಡಬಾರದು ಅನ್ನುವಂಥ ಕಾಲಘಟ್ಟದಲ್ಲಿ ಯಾವಾಗ ರೈತರು ತಣ್ಣೀರನ್ನು ಹರಿಸ್ತಾ ಇದ್ರು, ಈ ಬಂಗಾರದಂಥ ಭೂಮಿಗೆ ಒಂದು ಹನಿ ನೀರಿಲ್ಲಲ್ಲಪ್ಪ ಅಂತಕ್ಕಂಥ ಕಾಲಘಟ್ಟದಲ್ಲಿ ಈ ಬರದ ನಾಡಿಗೆ ನೀರನ್ನು ತರೋದರ ಮೂಲಕ ಬರದ ನಾಡನ್ನು ಬಂಗಾರದ ನಾಡನ್ನಾಗಿಸಿ ರೈತನ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ತರಿಸಿದವರು ಎಂ.ಬಿ. ಪಾಟೀಲ್. ಆನಂದ ಬಾಷ್ಪ ಇವತ್ತು ಜಿಲ್ಲೆಯ ಲಕ್ಷಾಂತರ ರೈತನ ಕಣ್ಣಿನಲ್ಲಿ ಯಾವ ಬರದ ಬರಡು ಭೂಮಿಯಲ್ಲಿ ತನ್ನ ಬದುಕನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗದ ಅಸಹಾಯಕ ಸ್ಥಿತಿಯಲ್ಲಿ ನಮ್ಮ ರೈತರಿದ್ರೋ ಅಂತ ಅಸಹಾಯಕತೆ ನೀಗಿ ಆತನ ಕಣ್ಣೆದುರಿಗೆ ಎಂ.ಬಿ. ಪಾಟೀಲರ ಪ್ರಯತ್ನದ ಫಲವಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನರ ಆಶೀರ್ವಾದದ ಶ್ರೀರಕ್ಷೆಯ ನೆರಳಲ್ಲಿ ಇವತ್ತೇನು ನೀರಾವರಿಯಾಗಿದೆ, ಆ ಹಸಿರುಟ್ಟ ಭೂತಾಯಿಯ ಮಡಿಲಲ್ಲಿ ರೈತ ಸಂತೃಪ್ತಿಯ ಆನಂದ ಬಾಷ್ಪವನ್ನು ಇವತ್ತು ಸುರಿಸ್ತಾ ಇದ್ದಾನೆ. ಇಂಥ ಆನಂದ ಬಾಷ್ಪ ಲಕ್ಷಾಂತರ ರೈತರು ಸುರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಜಯಕುಮಾರ್ ಪಾಟೀಲ್ ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ಮತವನ್ನು ಯಾಚಿಸ್ತಕ್ಕಂಥ ಒಂದು ಹೊಸ ನಾಟಕವನ್ನು ಏನು ಇವತ್ತು ಮತಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ನಾಟಕವನ್ನು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ಅದು ಹಿಂದೆ ಹೇಗೆ ನಡೀತಿತ್ತು ಅನ್ನೋದನ್ನು ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಎಂದು ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಆ ಪಕ್ಷದ ಉಸ್ತುವಾರಿಗಳು ಅನೌನ್ಸ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಏನು ಸಂಭ್ರಮಾಚರಣೆ ಮಾಡಿದ್ದಾರೆ ಅದನ್ನೆಲ್ಲ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸಿರ್ಬೋದು. ಪಟ್ಟಿ ಪ್ರಕಟ ಆದ ತಕ್ಷಣ ಅವರು ಕುಳಿತಲ್ಲಿಂದ ಓಹಾ ಅಂತೇನು ತಾವು ಸಂಭ್ರಮಾಚರಣೆ ಮಾಡಿದರು. ನೀವು ಗೊತ್ತಿದೆ, ಸಂಭ್ರಮಾಚರಣೆ ಅನ್ನುವಂಥದ್ದು ಈ ದೇಶದ ಸಂಸ್ಕೃತಿಯಲ್ಲಿ ಅದಕ್ಕೊಂದು ವಿಶಿಷ್ಟವಾದ ಸ್ಥಾನ ಇದೆ. ಸಂಭ್ರಮಾಚರಣೆಯನ್ನು ಒಬ್ಬ ವ್ಯಕ್ತಿ ತನಗೆ ಟಿಕೆಟ್ ಸಿಕ್ಕ ಸಂಭ್ರಮವನ್ನು ಸಿಹಿ ಹಂಚಿ ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದವನ್ನು ಪಡೀತಾರೆ. ಆದರೆ ಈ ಅಭ್ಯರ್ಥಿ ತೆರೆಯ ಮುಂದೆ ಕಣ್ಣೀರನ್ನು ಸುರಿಸ್ತಾ ಅತ್ಯಂತ ವಿನಯತೆ ಅತಿ ವಿನಯಂ ಚೋರ ಲಕ್ಷಣಂ ಅಂತ ಹೇಳ್ತಾರೆ. ಅತಿ ವಿನಯದಿಂದ ಇವತ್ತೇನು ಕಾಲು ಹಿಡಿದು ಮೊಸಳೆ ಕಣ್ಣೀರನ್ನು ಸುರಿಸಿ ತೆರೆಯ ಮುಂದಿನ ನಿಮ್ಮ ನಾಟಕ, ತೆರೆಯ ಹಿಂದೆ ಏನಿದೆ ಅನ್ನೋದನ್ನ ಇಡೀ ದೇಶ ಇವತ್ತು ಗಮನಿಸಬೇಕಾಗಿದೆ. ಇಡೀ ದೇಶ ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ಅವತ್ತಿನ ರಾತ್ರಿ ನಡೆದಿದೆ. ಅದನ್ನ ಇವತ್ತು ನೀವು ಇಲ್ಲಿ ಮಾಧ್ಯಮದ ನನ್ನ ಎಲ್ಲ ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಗೌರವಾನ್ವಿತ ಪ್ರತಿನಿಧಿಗಳು ಅದನ್ನ ಗಮನಿಸಬೇಕು. ನೋಡಪ್ಪ ಅದನ್ನ ಸ್ವಲ್ಪ ಸ್ಟಾರ್ಟ್ ಮಾಡು. ಮಾಡಿರ್ತಕ್ಕಂತ ಅಭ್ಯರ್ಥಿ ಸಂಭ್ರಮಾಚರಣೆಯ ವಿಧಾನವನ್ನ ನೀವೆಲ್ಲ ಗಮನಿಸಿದ್ರಿ. ಬಿಜೆಪಿಯ ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಅಂತಂದ್ರೆ ದೇಶ, ದೇಶ ಅಂದ್ರೆ ದೇಶಭಕ್ತಿ, ದೇಶನ ರಕ್ಷಿಸೋದಕ್ಕಿರೋದೇ ಬಿಜೆಪಿ ಅಂತ ಹೇಳ್ತಿರೋ ನನ್ನ ಆದರಣೀಯ ಭೌತಿಕ ಪ್ರಪಂಚವನ್ನು ಆಳುತ್ತಿರುವ ಗೌರವಾನ್ವಿತ ಪ್ರೀತಿಯ ಸಂತೋಷ್ ಜಿ ಅವರಿಗೆ, ಈ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಅಮಿತ್ ಶಾ ಜಿ ಅವರಿಗೆ, ನಮ್ಮ ಲಿಂಗಾಯತ ನಾಯಕರು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಇಂಥವ್ರಿಗೆಲ್ಲ ಟಿಕೆಟ್ ಕೊಡೋದಕ್ಕೆ ಮುಂಚೂಣಿಯಲ್ಲಿ ಬಂದಂಥ ಹಿರಿಯರು, ವಯೋವೃದ್ಧರು, ಜ್ಞಾನವೃದ್ಧರಾದಂಥ ಯಡಿಯೂರಪ್ಪಾಜಿ ಅವರಿಗೆ ನಾನು ಅತ್ಯಂತ ಗೌರವಯುತವಾಗಿ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ಬಿಜೆಪಿನೂ ಇರಬೇಕು ಅಂತ ಬಯಸುವವರು ಕಾಂಗ್ರೆಸ್ಸಿಗರು. ನೀವು ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಹೊರಟಿದ್ದೀರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರಬೇಕು ಅನ್ನುವಂಥ ಸದಾಶಯ ಇಟ್ಕೊಂಡಿರೋ ನಾವು, ನಿಮ್ಮ ಎಲ್ಲ ಗೌರವಾನ್ವಿತ ಬಿಜೆಪಿ ಮತ್ತು RSS ಮುಖಂಡರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇಂತಹ ಪ್ರಜಾಪ್ರಭುತ್ವ ವಿರೋಧಿ, ತೆರೆಯ ಮುಂದೆ ಒಂದು ತೆರೆಯ ಹಿಂದೆ ಗೂಂಡಾ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ, ಗುಂಡು ಹಾರಿಸೋದ್ರ ಮೂಲಕ ಸಂಭ್ರಮಾಚರಣೆಯನ್ನ ಮಾಡ್ತಕ್ಕಂಥ ಸಂಸ್ಕೃತಿ ಇರೋರಿಗೆ ಬಿ ಫಾರ್ಮ್ ಅನ್ನ ಕೊಡುವಂತಹ ನೈತಿಕ ದಿವಾಳಿತನ ಬಿಜೆಪಿಗೆ ಬರಬಾರ್ದಾಗಿತ್ತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದೊಂದು ಬಹಳ ದೊಡ್ಡ ನೈತಿಕ ದಿವಾಳಿ ಇಡೀ ದೇಶದಲ್ಲಿ ಬಿಜೆಪಿ ತಲೆ ತಗ್ಗಿಸ್ತಕ್ಕಂಥ ಘಟನೆ ಇದೆ. ಇಂಥವ್ರಿಗೆ ಟಿಕೆಟ್ ಕೊಡೋದ್ರ ಮೂಲಕ ಬಿಜೆಪಿ ತನ್ನ ನಿಜವಾದ ಮುಖವಾಡವನ್ನು ಬಯಲಿಗೆಳೆದಿದೆಯೋ ಅಥವಾ ನಿಮ್ಮ ನಜರ್ ಚೂಪಿನಿಂದ, ತಪ್ಪಿನಿಂದ, ಇನ್ಯಾವುದೋ ತಪ್ಪು ಗ್ರಹಿಕೆಯಿಂದ ಇಂಥವರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರೋ ಅನ್ನೋದನ್ನ ಈ ರಾಜ್ಯದ ಗೌರವಾನ್ವಿತ ಎಲ್ಲರನ್ನೂ ಯಕ್ಷಗಾನ ಮಾದರಿಯಲ್ಲಿ ಟೀಕೆ ಮಾಡುವ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರೇ, ಇದಕ್ಕೆ ನೀವು ಉತ್ತರ ಕೊಡಿ. ಇಂತಹ ಸಂಸ್ಕೃತಿನ ನಿಮ್ಮದು ನಿಮ್ಮ ಸಂಸ್ಕೃತಿ ಅಲ್ಲ ಅಂತಾದ್ರೆ ಇಂಥ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಡ್ತಕ್ಕಂಥ ನೈತಿಕ ದಿವಾಳಿತನ ಬಿಜೆಪಿಗೆ ಏನ್ ಬಂದಿತ್ತು ಅನ್ನೋದನ್ನ ಹೇಳಿ ಇವತ್ತು ಕಣ್ಣೀರನ್ನ ಸುರಿಸ್ತೀವಿ. ತೆರೆಯ ಮುಂದೆ ಒಂದು ನಾಟಕ, ತೆರೆಯ ಹಿಂದೆ ಒಂದು ನಾಟಕ. ಇವತ್ತು ಇಡೀ ಕ್ಷೇತ್ರದಲ್ಲಿ ಒಬ್ಬ ಗುರು ಮಾಡಿ ಅಂತಕ್ಕಂಥ ಒಬ್ಬ ಸಾಮಾನ್ಯ ರೈತ, ಪತ್ರಾಸ್ನಲ್ಲಿದ್ದವ, ಸ್ವಂತ ದುಡ್ಡು ಇವತ್ತು ಕೋಟ್ಯಾಂತರ ರೂಪಾಯಿ ಆದಾಯ ಪಡಿತಕ್ಕಂಥ ದ್ರಾಕ್ಷಿ M.B. ಪಾಟೀಲ್ ನೀರು ತಂದದ್ರಿಂದ ಬರಂತವನು ಮನೆಗೆ ಹೋಗಿ ಗುಂಡಾಗಿರಿ ಮಾಡಿ ಆತನಿಗೆ ಬೆದರಿಸ್ತಿರಲ್ರಿ. ಇಂಥ ನೂರಾರು ಜನ ರೈತರಿಗೆ ಸಮಾರಂಭಗಳಲ್ಲಿ ಬಂದು ದೀಢ ನಮಸ್ಕಾರ ಹಾಕಿ ಮೊಸಳೆ ಕಣ್ಣೀರು ಸುರಿಸಿ ಕೈ ಮುಗಿಯೋ ನೀವು ತೆರೆಯ ಹಿಂದೆ ಮತಕ್ಷೇತ್ರದ ಗೌರವಾನ್ವಿತ ರೈತರನ್ನ ಅಪಮಾನಿಸುವ, ಆ ಮನೆಯ ತಾಯಂದಿರ ಆತಂಕವನ್ನ ಹೆಚ್ಚು ಮಾಡುವ ಪ್ರತಿ ತಾಯಿ ಇವತ್ತು ಬಯಸ್ತಿದ್ದಾರೆ. ಇಂಥವ್ರು ಬಂದ್ರೆ ಈ ಮತಕ್ಷೇತ್ರ ಏನಾಗ್ಬೋದು? ನಮ್ಮ ಮತಕ್ಷೇತ್ರ ಬಿಡ್ರಿ, M.B. ಪಾಟೀಲ್ ನೀರಾವರಿ ಮಾಡಿದ್ದಾರೆ, ಲಕ್ಷಾಂತರ ರೈತರ ಕಣ್ಣಿನಲ್ಲಿ ಇವತ್ತು ಆನಂದ ಬಾಷ್ಪ ಬರ್ತಾ ಇದೆ. ಆ ಪ್ರತಿ ಮನೆಯ ಮತದಾರನ ಆಶೀರ್ವಾದದ ನೆರಳಲ್ಲಿ ನಾವು 50,000 ಮತಗಳ ಅಂತರದಿಂದ ಗೆಲ್ತೇವೆ. ಆದ್ರೆ ನಿಮ್ಮಂತ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ತೆರೆಯ ಮುಂದೆ ಸೌಜನ್ಯವನ್ನ ತೋರಿಸಿ ತೆರೆಯ ಹಿಂದೆ ಗುಂಡಾಗಿರಿಯನ್ನ ಅನಾವರಣ ಮಾಡಿರುವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರುವ ಬಿಜೆಪಿಯ ನೈತಿಕ ದಿವಾಳಿತನ ಈ ರಾಜ್ಯಕ್ಕೆ ಗೊತ್ತಾಗಬೇಕು, ಈ ದೇಶಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಇದೇನು ಬಹಳ ದೊಡ್ಡ ಹಿಂಗ್ ಮಾಡ್ಯಾರ ಹಂಗ್ ಮಾಡ್ಯಾರ ಅಂತ ಹೇಳಿ ಆತನ ವ್ಯಕ್ತಿತ್ವ ಹನನ ಮಾಡಕ್ ನಾವು ಮಾಡಿರೋ ಪತ್ರಿಕಾಗೋಷ್ಠಿ ಅಲ್ಲ. ಇದು ವ್ಯಕ್ತಿತ್ವ ಇದ್ರಲ್ರಿ ಹನನ ಮಾಡೋದು. ಬಿಜೆಪಿಯವ್ರಿಗೆ ಗೊತ್ತಾಗ್ಲಿ, ದೆಹಲಿಯಲ್ಲಿರೋರಿಗೆ ಗೊತ್ತಾಗ್ಲಿ ಎಂತ ನೈತಿಕ ದಿವಾಳಿತನ ಬಂದಿದೆ. ಸಂತೋಷ್ ಜಿ ಅವರೇ, ಅಮಿತ್ ಶಾ ಜಿ ಅವರೇ, ಮೋದಿ ಜಿ ಅವರೇ, ನಿಮ್ಮ ಪಕ್ಷದಲ್ಲಿ ನೈತಿಕತೆ ಉಳಿಬೇಕಲ್ಲ. ನಿಮ್ಮ ಜೊತೆ ಕಾಂಗ್ರೆಸ್ ರಾಜಕಾರಣ ಮಾಡಬೇಕಂದ್ರೆ ಎದುರಾಳದಲ್ಲಿರೋ ಪಕ್ಷದಲ್ಲಿರೋರಿಗೊಂದಿಷ್ಟು ನೈತಿಕತೆ ಇರೋರನ್ನ ವಿಧಾನಸಭಾ ಚುನಾವಣೆಗೆ ತಾವು ಇಳಿಸ್ಬೇಕಲ್ಲ. ಇವತ್ತು M.B. ಪಾಟೀಲ್ ರಂತ ಒಬ್ಬ ಗೌರವಸ್ಥ, ಸಭ್ಯ, ಹೃದಯವಂತ, ನೀರಾವರಿ ತರೋದ್ರ ಮೂಲಕ ರೈತನ ಬಾಳಿಗೆ ಬೆಳಕು ಕೊಟ್ಟಂತ ಒಬ್ಬ ಅಭ್ಯರ್ಥಿಯ ವಿರುದ್ಧ ಗುಂಡ ಅಭ್ಯರ್ಥಿನ ಯಾಕ್ರಿ ತಂದು ನಿಲ್ಲಿಸಿದಿರಿ? ಇಂಥ ನೈತಿಕ ದಿವಾಳಿತನವನ್ನ ಪ್ರದರ್ಶನ ಮಾಡೋದರ ಮೂಲಕ ಇವತ್ತು ಬಿಜೆಪಿ ನಮ್ಮ ಕ್ಷೇತ್ರದಲ್ಲಂತೂ ಬಿಡಿ, ಅದು ಪೂರ್ಣ ಪ್ರಮಾಣ ಆನಂದದ ಬಾಷ್ಪವನ್ನು ಹರಿಸುವ ಸಂತೃಪ್ತ ರೈತನ ಸಂತೃಪ್ತಿಯ ನೆರಳಲ್ಲಿ ಇವತ್ತೇನು ಮತದಾರ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ, ಅವನ ಆಶೀರ್ವಾದದ ನೆರಳಲ್ಲಿ ನಾವು 50,000 ಮತಗಳ ಅಂತರದಿಂದ ಗೆಲ್ತೇವೆ. ಇವತ್ತು ಬಿಜೆಪಿ ಅಭ್ಯರ್ಥಿ ಹಿಂದೆ ಬರ್ತಕ್ಕಂಥ ಸಜ್ಜನರು ನಮಗೆ ಹೇಳ್ತಾರೆ, ಅವ್ರ ಮುಂದೆ ಅಕ್ಕ ಹೂ ಅಂತಾರೆ, ಅಭ್ಯರ್ಥಿ ಕಾಲು ಬೀಳುವಾಗ ಹಿಂದೆ ನಿಂತ ಅಕ್ಕ ಸುಮ್ಮಂದೇವಿ ಹಸ್ತ ಅಂತಾರೆ. ಯಾಕಂದ್ರೆ ಈ ಹಸ್ತ M.B. ಪಾಟೀಲ್ರ ಕೈ, M.B. ಪಾಟೀಲ್ರ ತಂದೆ ಕಾಲದಿಂದ M.B. ಪಾಟೀಲ್ರು ಮಾಡಿದ ಅವ್ರ ಮನೆತನ ಮಾಡಿರ್ತಕ್ಕಂಥ ಕೆಲಸ ಈ ಕ್ಷೇತ್ರದಲ್ಲಿ ಯಾವತ್ತೂ ಇಂಥ ಅಹಿತಕರ ಘಟನೆಗಳನ್ನು ಪೋಷಿಸ್ತಕ್ಕಂಥ ಕೆಲಸವನ್ನ ಅವ್ರು ಯಾವತ್ತೂ ಮಾಡಲಿಲ್ಲ. ಒಳ್ಳೆಯದನ್ನ ಅವ್ರು ಮಾಡಿದ್ದಾರೆ ಸರ್. ನಾ ಹೇಳಿ ಮುಗಿಸ್ತೀರ ಒಂದು ನಿಮಿಷ. ಅದಕ್ಕೆ ನನ್ನ ಕೊನೆಯದಾಗಿ ನಾನು ನಿಮ್ಮನ್ನ ಗೌರವಾನ್ವಿತ ಅಕ್ಷರ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಗೌರವಾನ್ವಿತ ನಮ್ಮ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಬಬಲೇಶ್ವರ ಮತಕ್ಷೇತ್ರ ಬಿಹಾರ ಆಗಬಾರ್ದು, ಜಂಗಲ್ ರಾಜ್ಯ ನಿರ್ಮಾಣ ಆಗಬಾರ್ದು. ಗುಂಡು ಹಾರಿಸಿ ಸಂಭ್ರಮಾಚರಣೆ ಮಾಡುವ ರೈತನ ಮನೆಗೆ ಮಧ್ಯರಾತ್ರಿ ಹೋಗಿ ಆತನ ಬಾಗಿಲನ್ನು ಪಡೆದು ಆತನ ಹೆಂಡತಿ ಮಕ್ಕಳಿಗೆ ಅತ್ಯಂತ ಅಭದ್ರತೆಯನ್ನು ಸೃಷ್ಟಿ ಮಾಡುವ ಆತಂಕಕಾರಿ ವಾತಾವರಣ ಈ ಕ್ಷೇತ್ರದ ಜನರಿಗೆ ಬರಬಾರದು ಅನ್ನುವಂಥ ಕಾರಣಕ್ಕಾಗಿ ಇಂಥ ಅಭ್ಯರ್ಥಿಗಳನ್ನ ಜನ ಹೃದಯದಿಂದಲೇ ಬಹಿಷ್ಕಾರ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ 3 ಸಾರಿ 144 ಜಾರಿ ಮಾಡ್ಕೊಂಡಿದ್ದಾರೆ ಅವ್ರ ಹೃದಯದಲ್ಲಿ. ಇಂಥ ಅಭ್ಯರ್ಥಿ ನಮ್ಮ ಸಮೀಪ ಬೇಡಪ್ಪ ಅಂತ. ಅದಕ್ಕೆ ಇದಕ್ಕೆ ಯಾವತ್ತೂ ಕೂಡ ಯಾರು ಕೂಡ ಯಾವುದೇ ಪಕ್ಷದವರು ಕೂಡ ಸಜ್ಜನ ಸಂಸ್ಕೃತಿ, ಸಂಸ್ಕಾರ, ಹೃದಯವಂತಿಕೆ, ತಪ್ಪುಲತೆ, ಮನುಷ್ಯತ್ವ, ಮಾನವೀಯತೆ ಅನ್ನೋ ಪದಗಳು ಮನುಷ್ಯರಾಗಿ ಹುಟ್ಟಿರುವ ಯಾವುದೇ ಪಕ್ಷದವರಾಗಿ ಯಾರೇ ಆಗಿರಲಿ ಯಾರಾದ್ರೂ ಅಂತಃಕರಣದಲ್ಲಿ ಇದ್ರೆ ಅಂಥವರು ಇಂಥವರನ್ನು ತಿರಸ್ಕರಿಸಬೇಕು ಅಂತ ಹೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಸರ್, ಗುಂಡು ಹಾರಿಸ್ತಕ್ಕಂಥವರು ನಮ್ಮ ಬಿಜೆಪಿ ಕ್ಷೇತ್ರದ ಅಭ್ಯರ್ಥಿಯ ಸುಪುತ್ರ ಮತ್ತು ವಿಜಯ ಸಂಭ್ರಮಾಚರಣೆಯನ್ನ ಮಾಡಿ ಆದ ನಂತರ ಅವರ ಸುಪುತ್ರರು ಆ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಆರಿಸಿದವ್ರ ಹೆಸರು, ಅವ್ರ ಮಕ್ಕಳ ಹೆಸರು ನನಗೆ ನೆನಪಿಲ್ಲ ಸರ್. ನಾನು 2013 ಹೊರಗೆ ಬಂದಿದ್ದೀನಿ. ಸಮರ್ಥ ಅವರ ಸುಪುತ್ರರು, ಅವರು ಇಬ್ರು ಗುಂಡು ಹಾರಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದನ್ನು ತಾವು ಕ್ಲಿಪ್ ನಲ್ಲಿ ನೋಡಿದೆ. ಸರಿ, ಹಾ, ಇನ್ನೊಂದು ಸರ್, ಮಹತ್ವದ ಪ್ರಶ್ನೆಯನ್ನು ಕೇಳಿದ್ರಿ, ನಾನೇ ಹೇಳಬೇಕಾಗಿತ್ತು. ಈಗ ಒಂದು ಪಿಸ್ತೂಲ್ ಲೈಸೆನ್ಸ್ ಅನ್ನ ಜಿಲ್ಲಾಡಳಿತ ಯಾಕೆ ನಮಗೆ ಕೊಡ್ತದೆ ಅಂತಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಕೊಡ್ತದೆ. ಯಾರಿಗೆ ಅಗತ್ಯ ಇದೆ, ಯಾರು ಏನಾದರೂ ಬೆಳೆ ರಕ್ಷಣೆ, ಆತ್ಮರಕ್ಷಣೆಗೋಸ್ಕರ ಪಿಸ್ತೂಲನ್ನು ಕೊಡ್ತಾರೆ. ಆದರೆ ಇವ್ರಿಗೆ ಯಾವುದಕ್ಕೋಸ್ಕರ ಜಿಲ್ಲಾಡಳಿತ ಇವ್ರ ಸುಪುತ್ರರಿಗೆ, ಇವ್ರ ಕುಟುಂಬದ ಸದಸ್ಯರಿಗೆ ಕೊಟ್ಟಿದ್ದೀರಿ, ಅದು ಕೂಡ ತನಿಖೆ ಆಗ್ತದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಚುನಾವಣಾ ಆಯೋಗ ಪೊಲೀಸ್ ಇಲಾಖೆ ಮತ್ತು ಡಬಲ್ ಇಂಜಿನ್ ಸರ್ಕಾರದ ಅಡಿಯಾಳಾಗಿ ಈ ವ್ಯವಸ್ಥೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದೇನಾದ್ರೂ ಸಾಬೀತಾಗಬೇಕಾಗಿದ್ರೆ ದಯವಿಟ್ಟು ತಕ್ಷಣ ಈ ಘಟನೆ ಕುರಿತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು, ಇದು ಬಹಳ ಆಘಾತಕಾರಿಯಾದಂಥ ಬೆಳವಣಿಗೆ, ಇದು ಕಾನೂನಾತ್ಮಕ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ ಈ ರಾಜ್ಯದ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕರಿಗೆ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ನಾವು ಎಫ್ಐಆರ್ ಮಾಡೋದಾಗ್ಲಿ, ಇದನ್ನ ಪದೇ ಪದೇ ಪತ್ರಿಕಾಗೋಷ್ಠಿ ಮಾಡಿ ಹೇಳೋದಾಗ್ಲಿ, ದಿನನಿತ್ಯ ಅದನ್ನ ನೀವು ಸರ್ ಇದನ್ನ ಎಲ್ಲ ಪ್ರಶ್ನೆಗಳನ್ನ ನೀವು ವಿಜುವಲ್ಸ್ ನಮಗೆ ಸಂಭ್ರಮಾಚರಣೆ ಕೇಳಿ ಸರ್, ಸಂಭ್ರಮಾಚರಣೆಯ ದಿನದ ಮರುದಿನ ಈ ವಿಜುವಲ್ಸ್ ಬಂದಿದೆ ಹೌದಾ. ಕೋಡ್ ಆಫ್ ಕಂಡಕ್ಟ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ, ಇದು ಏನು ಅಭ್ಯರ್ಥಿಯ ಹೆಸರುಗಳು ಅನೌನ್ಸ್ ಆತಲ್ಲ, ಅನೌನ್ಸ್ ಆದ ಮಧ್ಯರಾತ್ರಿ ಆಗಿರೋ ಘಟನೆ ಇದು ಹೌದಾ. ಏನದು ಯಾವಾಗ ನೀವು ಜಪ್ತ್ ಮಾಡ್ಕೊಂಡ್ರಿ, ಯಾವಾಗ ಅದನ್ನ ಮಿಸ್ಯೂಸ್ ಮಾಡಿದ್ರಿ ಅನ್ನೋದನ್ನ ದಯವಿಟ್ಟು ತಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ನನಗೆ ಕೇಳಿರುವ ಪ್ರಶ್ನೆಯನ್ನು ಅವರಿಗೆ ಕೇಳಿದ್ರೆ ನನಗೂ ನಿಮಗೂ ಉತ್ತರ ಸಿಗಬಹುದು ಅಂತ ನಾನು ಭಾವಿಸಿಲ್ಲ. ಈಗ ಹೇಳಿರಿ ನೀವು, ಇದನ್ನು ನಾಲ್ಕೈದು ದಿವಸ ಮುಂಚೆ ಜಿಲ್ಲಾಧಿಕಾರಿಗಳು ಕೇಳೇ ಕೇಳ್ತೀವಿ ಅಲ್ಲ, ಈಗಲೂ ಕೂಡ ಕೇಳಕ್ ಅವಕಾಶ ಇದೆ. ಈಗ ಜಿಲ್ಲಾಧಿಕಾರಿಗಳು ಅಥವಾ ನೀವು ಇವಾಗೇ ಪ್ರಶ್ನೆ ಕೇಳಬೇಕು ಅವಾಗೇ ಕೇಳ್ಬೇಕಂತಿಲ್ಲ, ಓಪನ್ ಆಗಿ ಅವ್ರ ಆಫೀಸಲ್ಲಿ 24 ಗಂಟೆ ನಾವು ಕೂಡ ಕೇಳ್ತೇವೆ, ತಾವು ಕೂಡ ಕೇಳಬಹುದು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿದ್ದು. ಅವತ್ತಾಗಿದ್ದನ್ನ ಯಾರೋ ನಮಗೆ ಅದನ್ನ ನಿನ್ನೆ ಕೊಟ್ಟಿದ್ದಾರೆ, ಅವತ್ತಾಗಿತ್ತು ಸರ್ ಇದನ್ನ ತಗೊಳ್ಳಿ, ಇಂಥ ಅಭ್ಯರ್ಥಿಗಳು ಬರಬಾರ್ದು ಅಂತ ಅವ್ರ ಜೊತೆಗಿರೋರೇ ಕೊಟ್ಟಿದ್ದಾರೆ. ಇದು ಹೆಂಗಿದೆ ಸುದ್ದಿಯ ಮೂಲವನ್ನ ಹೇಳುವುದು, ಹೇಗೆ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಅದು ಎಥಿಕ್ಸ್ ಅಲ್ವೋ? ನಮ್ಮನ್ನ ಗೌರವಿಸುವ, ಮತಕ್ಷೇತ್ರದಲ್ಲಿ ಶಾಂತಿ ಇರಲಿ ಅಂತ ಬಯಸುವ ಜನರ ಹಿತವನ್ನು ನಾವು ಕಾಪಾಡಬೇಕಾಗ್ತದೆ. ಅವ್ರು ನಿನ್ನೆ ಕೊಟ್ಟಿದ್ದಾರೆ, ನಮ್ಮ ಹೆಸರು ಹೇಳಬೇಡಿ ಸರ್ ಅಂತ ಹೇಳಿ ಇವತ್ತದನ್ನ ಪತ್ರಿಕಾಗೋಷ್ಠಿ ಮಾಡಿ ನಾವು ನಿಮ್ಮ ಮುಂದೆ ಬಹಿರಂಗ ಪಡಿಸಿದ್ವಿ. ಅದು ಉಲ್ಲಂಘನೆ ಆಗಿದೆ ಸರ್, ಆಗಿದ್ದು ಜಿಲ್ಲಾಧಿಕಾರಿಗಳ ಕಡೆಯಿಂದ ತಾವು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಮಾಹಿತಿ ತಗೊಂಡು ಅದನ್ನು ಅವರು ಜಿಲ್ಲಾಡಳಿತದ್ದು ಜವಾಬ್ದಾರಿ ಇದೆ. ಇವತ್ತು ಒಬ್ಬ ಜವಾಬ್ದಾರಿ ವ್ಯಕ್ತಿಗಳು ನಾವು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದೀವಿ. ಇದು ದೇಶ, ರಾಜ್ಯ, ವಿಶ್ವದಾದ್ಯಂತ ಇರ್ತಕ್ಕಂಥವ್ರು ಮಾಧ್ಯಮ, ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಿದ್ದಾರೆ. ಜಿಲ್ಲಾಡಳಿತ ಇದೆ, ರಾಜ್ಯದಲ್ಲಿ ಚುನಾವಣಾ ಆಯೋಗ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗಬೇಕಾದ್ರೆ ತಕ್ಷಣ ಕ್ರಮ ತಗೊಳ್ಳಿ. ಅದನ್ನೇ ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದು, ಈಗ ಮುಂದೆ ಆರಿಸಬೇಕಾದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮ್ ಜೀವ ರಕ್ಷಣೆ ಮಾಡ್ಬೇಕಾದ್ರೆ ಅಷ್ಟೇ, ಅಂದ್ರೆ ಖುಷಿಗೋಸ್ಕರ ನೀವು ಗುಂಡಾಡ್ಸಕ್ಕೆ ಅವಕಾಶ ಇಲ್ಲ ಇಲ್ಲ ಅದನ್ನ ಅದನ್ನೇ ಸರ್ ನಾವು ಹೇಳ್ತಾ ಇರೋದು. ಖುಷಿಗೋಸ್ಕರ ಗುಂಡಾಡ್ಸಕ್ಕೆ ಅವಕಾಶ ಇಲ್ಲ, ಅಥವಾ ಆಯುಧ ನನ್ನ ಹತ್ರ ಇದೆ ಅಂತ ಸಾರ್ವಜನಿಕವಾಗಿ ವಿಡಿಯೋ ಮಾಡಿ ತೋರಿಸ್ಕೊಳ್ಳೋದಕ್ಕೂ ಅವಕಾಶ ಇಲ್ಲ, ಅಥವಾ ನಾವು ಇನ್ನೊಬ್ಬರನ್ನ ಬೆದರಿಸೋದಕ್ಕೋಸ್ಕರ ಬಳಸೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಸರ್ ಇಲ್ಲಿ ಇದು ಬಿಹಾರ ಆಗಬಾರ್ದಪ್ಪ, ಇವತ್ತೇ ಹೀಗಿದೆ, ಮುಂದೆ ಈಗ ಆಗಬಾರ್ದಂತೆ ನಾವು ಪತ್ರಿಕಾಗೋಷ್ಠಿ ಮಾಡ್ತೀವಿ. ಧನ್ಯವಾದಗಳು ಸರ್. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.